ರಾಜ್ಯದಲ್ಲಿ ನಡೆಯುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ನುಗ್ಗುವ ಯತ್ನ ಮಾಡಿದರು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಗೆ ನುಗ್ಗಲು ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಯತ್ನಿಸಿದಾಗ ಘರ್ಷಣೆ ಸಂಭವಿಸಿತು ಕೆಲ ಕ್ಷಣಗಳ ಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಬಿಜೆಪಿ ಮಹಿಳಾ ಕಾರ್ಯಕರ್ತರು ಸಿಎಂ ನಿವಾಸಕ್ಕೆ ನುಗ್ಗಲು ಯತ್ನಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಸಂಪೂರ್ಣ ಚಿತ್ರಣ ಇಲ್ಲಿದೆ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಇವತ್ತು ಸಿಎಂ ನಿವಾಸ ಕಾವೇರಿ ಎದುರುಬಿಡು ಪ್ರತಿಭಟನೆ ನಡೆಸುತ್ತಾ ಇರುವಂತದ್ದು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರೋದು ರಾಜ್ಯದಲ್ಲಿ ನಡೆಯುತ್ತಿರುವಂತ ಅತ್ಯಾಚಾರಗಳ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯ ಮಹಿಳಾ ಮೋರ್ಚಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಆ ಪ್ರತಿಭಟನೆಯ ಭಾಗವಾಗಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಗೆ ಮುತ್ತಿಗೆಯನ್ನು ಹಾಕಿ ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ अत्याचार प्रकरण इष्टाद नम राज्य सरकार मुख्यमंत्री सूक्त क्रम कई प्रयत्न अस्ेल तीर्थहल यार कलप्रिट्स अंत गए अरेस्ट प्रयत्न के मुंदाता विरोधी ना बीजेपी महान प्रतिभा बंधन प्रयत्न पोलिस मुख्यमंत्री सिद्दरामय्य अधिकृत निवास कावेरी उद्विग्न पैस्थित ऐर्पाड़े अंत महिला कार्यकर्ता तम असमाधान व्यक्तपड़ता बंधा प्रयत्न कूड़ा महिला पोलिस तम असमाधान आक्रोशवान बीजेपी कार्यकर्ता व्यक्तपड़ता बंधा प्रयत्न नड़ता नोड़ता बीजेपी कार्यकर्त तम असमाधान आक्रोशव मुख्यमंत्री निवास के मे हाकुक व्यक्तपड़ता पोलिस बंधित बंधन माता नोड़ता पोलिस मुख्यमंत्री निवास के मे हाक महिला कार्यकर्त बंधी प्रयत्न ತೀರ್ಥಹಳ್ಳಿ ಪ್ರಕರಣದಲ್ಲಿ ನಂದಿತ ಸಾವಿನ ಪ್ರಕರಣದಲ್ಲಿ ಯಾರು ಆರೋಪಿಗಳು ಅನ್ನೋದು ಗೊತ್ತಿದ್ರು ಕೂಡ ಅವರನ್ನು ಬಂಧಿಸ್ತಾ ಇಲ್ಲ ಆದ್ರೆ ನಮ್ಮನ್ನ ಬಂಧಿಸ್ತಾ ಇದ್ದಾರೆ ಅಂತ ಬಿಜೆಪಿ ಮಹಿಳಾ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರ ಮೇಲೆ ಮೇಲಿಂದ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರಗಳ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕಿದಂತ ಕಾರ್ಯಕರ್ತರಿಗೆ ಪೊಲೀಸರು ಬಂಧನಕ್ಕೆ ಒಳಪಡಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಿ ಕಣ್ಣೀರಿಡ್ತಾ ಮಹಿಳಾ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಕ್ಷರಶಃ ಪೊಲೀಸರು ಮಹಿಳಾ ಕಾರ್ಯಕರ್ತನ ಎತ್ತಿಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಏನು ಬಿಜೆಪಿ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ರಾಜ್ಯದಲ್ಲಿ ನಡೆಸ್ತಾ ಇರುವಂತ ಅತ್ಯಾಚಾರಗಳ ಹಿನ್ನೆಲೆಯಲ್ಲಿ ಪುಟ್ಟ ಮಕ್ಕಳ ಮೇಲೆ ನಡೆಸುವಂತ ಅತ್ಯಾಚಾರದ ಹಿನ್ನೆಲೆಯಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಂತ ಕಾರ್ಯಕರ್ತರನ್ನ ಬಂಧಿಸ್ತಾ ಇದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮಹಿಳೆಯರನ್ನು ಮಕ್ಕಳನ್ನು ರಕ್ಷಿಸದ ನಿದ್ದೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬೊಬ್ಬರನಾಗಿ ಬಂಧಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಿ ಇನ್ನೊಂದು ತಂಡ ಈಗಲೂ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ನಿವಾಸದ ಎದುರು ಮಲಗಿ ನಿದ್ರಿಸುವ ಮೂಲಕ ಲಾ ಅಂಡ್ ಆರ್ಡರ್ ಸತ್ತು ಹೋಗಿದೆ ಲಾ ಅಂಡ್ ಆರ್ಡರ್ ಸತ್ತು ಹೋಗಿದೆ ಅನ್ನೋದನ್ನ ಅಲ್ಲಿ ಕ್ಯಾಮೆರಾಮನ್ ಗೆ ತೋರಿಸಿ ಹೇಳ್ತೇನೆ ಲಾ ಅಂಡ್ ಆರ್ಡರ್ ಸತ್ತು ಹೋಗಿದೆ ಅನ್ನೋದನ್ನ ಅವರು ಸಾಂಕೇತಿಕವಾಗಿ ತೋರಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಏನು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದೆ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನಂದಿತ ಸಾವಿನ ಪ್ರಕರಣ ಏನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಹಮ್ಮಿಕೊಂಡಿದಂತ ಪ್ರತಿಭಟನೆ ಪೊಲೀಸರು ಮಹಿಳಾ ಕಾರ್ಯಕರ್ತರನ್ನ ಬಂಧಿಸುವ ಮೂಲಕ ಈ ಒಂದು ಪ್ರತಿಭಟನೆಯನ್ನ ತಡಿತಾ ಇರುವಂತದ್ದು ಅಕ್ಷರಶಃ ಬಿಜೆಪಿಯ ಮಹಿಳಾ ಕಾರ್ಯಕರ್ತರನ್ನ ಎತ್ತಾಕೊಂಡು ಹೋಗ್ತಾ ಇರೋದನ್ನ
ಮಕ್ಕಳಿದೆ ನೀವು ಮುಟ್ಟಲ್ಲ ನಮ್ಮನ್ನ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿ ಎದುರು ಭಾಗದಲ್ಲಿ ನಡೆಯುತ್ತಿರುವಂತಹ ಹೈಡ್ರಾಮಾ ಇದು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದಂತಹ ಬಿಜೆಪಿಯ ಕಾರ್ಯಕರ್ತರನ್ನ ಪೊಲೀಸರು ಅಕ್ಷರಶಃ ಕೈ ಹಿಡಿದು ಎಳೆದುಕೊಂಡು ಹೋಗಿ ಬಂಧನಕ್ಕೆ ಒಳಪಡಿಸ್ತಾ ಇದ್ದಾರೆ ಬೆಳಗಿನಿಂದಲೂ ಕೂಡ ಬಿಜೆಪಿ ಇವತ್ತು ತನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಪೊಲೀಸ್ ಮಹಿಳಾ ಸಿಬ್ಬಂದಿಗಳು ಬಿಜೆಪಿಯ ಮಹಿಳಾ ಕಾರ್ಯಕರ್ತರನ್ನ ಬಂಧನಕ್ಕೆ ಒಳಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ತೀವ್ರಗೊಂಡಿರುವಂತ ಅತ್ಯಾಚಾರ ಪುಟ್ಟ ಮಕ್ಕಳ ಮೇಲೆ ನಡೆಯುತ್ತಿರುವಂತ ಅತ್ಯಾಚಾರದ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಮಹಿಳಾ ಘಟಕ ನಡೆದಂತ ಪ್ರತಿಭಟನೆ ಆಗಿತ್ತು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಅದರ ಭಾಗವಾಗಿ ಮುಖ್ಯಮಂತ್ರಿಗಳ ನಿವಾಸದ ಎದುರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದಂತ ಬ್ಯಾರಿಕೇಡ್ ಭೇದಿಸಿ ನುಗ್ಗಲು ಎತ್ತಿದ್ದಂತ ಮಹಿಳಾ ಕಾರ್ಯಕರ್ತರನ್ನ ಬಂಧಿಸಿ ಕರೆದೊಯ್ದ ಇರೋದನ್ನ ನೀವು ನೋಡ್ತಾ ಇದ್ದೀರಿ ನ್ಯಾಯಕ್ಕಾಗಿ ವಿ ವಾಂಟ್ ಜಸ್ಟಿಸ್ ಅನ್ನುವ ಘೋಷಣೆಯನ್ನ ಕೂಗ್ತಾ ಬಿಜೆಪಿಯ ಮಹಿಳಾ ಕಾರ್ಯಕರ್ತರೆಲ್ಲರೂ ಕೂಡ ಬಂಧನಕ್ಕೆ ಒಳಗಾಗಿ ಹೋಗಿದ್ದಾರೆ ರಾಜ್ಯದಲ್ಲಿ ಏನು ದಿನೇ ದಿನೇ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಮಹಿಳಾ ಕಾರ್ಯಕರ್ತರು ತಮ್ಮ ಪ್ರತಿಭಟನೆಯನ್ನ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವ ಮೂಲಕ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಅವರೆಲ್ಲರನ್ನು ಕೂಡ ಈಗ ಬಂಧಿಸಿ ಕರೆದೊಯ್ಯಲಾಗಿದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅಲ್ಲಾವುದ್ದೀನ್ ಜೊತೆ ವೀರೇಂದ್ರ ಉಪ್ಪುಂದ ಸುವರ್ಣ ನ್ಯೂಸ್